ನೇತಾಜಿ ಕಾಲೋನಿಯಲ್ಲಿರುವ ಶಾರದಾ ಪ್ರಸಾದ್ ದಂಪತಿಗಳ ಮನೆ ಅದು. ಅವರಿಗೆ ರಮೇಶ್ ಅನ್ನುವ ಮಗನಿರ್ತಾನೆ, ಬ್ಯಾಂಕ್ ಮ್ಯಾನೇಜರ್. ಮಗನಿಗೆ ಮದುವೆ ಮಾಡಬೇಕು ಅಂತ ಆ ವಿಷಯವನ್ನು ಮಗನ ಹತ್ರ ಮಾತನಾಡಬೇಕು ಅಂತ ಕೊಂಡತಾ ಇರ್ತಾರೆ. ಆ ದಿನ ಮಗನಿಗಾಗಿ ಎದುರು ನೋಡುತ್ತಾ ಹಾಲ್ನಲ್ಲಿ ಟಿವಿ ನೋಡ್ತಾ ಇರ್ತಾರೆ. ದಿನ ದಿನಕ್ಕೂ ರೊಚ್ಚಿಗೇಳುತ್ತಿರುವ ಕಳ್ಳರು, ರಾತ್ರಿ ಹಗಲು ಅಂತ ಭೇದವಿಲ್ಲದೆ ದೋಚಿಕೊಳ್ಳುತ್ತಿರುವ ಗ್ಯಾಂಗ್, ಜನಗಳೆಲ್ಲ ಜಾಗೃತಿಯಾಗಿರಿ, ತಿಳಿಯದವರನ್ನು ಹತ್ತಿರಕ್ಕೆ ಸೇರಿಸಬೇಡಿ, ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಸಮಾಚಾರ ತಿಳಿಸಿ, ನೀವು ಸುರಕ್ಷಿತವಾಗಿರಿ ಎಂದು ಆಂಕರ್ ಹೇಳುತ್ತಾ ಇರ್ತಾಳೆ. ಆ ಮಾತು ಕೇಳಿ ಶಾರದಾ ಗಾಬರಿಯಾಗ್ತಾಳೆ. ಈ ಕಳ್ಳ ಬಡವರಿಗೆ ಇನ್ನೇನು ಕೆಲಸ ಇಲ್ವಾ? ಕೈಕಾಲು ನೆಟ್ಟಗೆ ಇದ್ದಾಗ ಶುಭ್ರವಾಗಿ ಕೆಲಸ ಮಾಡ್ಕೊಂಡಿರ್ಬೋದಲ್ಲ, ಏನು ದಿನ ದಿನಕ್ಕೂ ಭಯದಿಂದ ಬದುಕೋ ಹಾಗಾಗಿದೆ ಎಂದುಕೊಳ್ಳುತ್ತಾ ಎದ್ದು ಅಡುಗೆ ಮನೆಯ ಕಡೆಗೆ ಹೋಗುತ್ತಿರಬೇಕಾದರೆ ರಮೇಶ್ ಅನಾಮಿಕ ಅನ್ನುವ ಒಬ್ಬ ಬಡ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಮನೆಗೆ ಬರ್ತಾನೆ. ಅದು ನೋಡಿದ ನಂತರ ಶಾರದಾ ದಂಪತಿಗಳು ಶಾಕ್ ಆಗ್ತಾರೆ. ಅವರನ್ನು ಗಮನಿಸಿದ ಮಗ ರಮೇಶ್, ಮಾಮ್ ಡ್ಯಾಡ್, ಈ ಹುಡುಗಿ ಹೆಸರು ಅನಾಮಿಕ, ಬಡವರು ಮನೆ ಹುಡುಗಿ, ನನಗೆ ಬಹಳ ಹಿಡಿಸಿದ್ಲು, ಪ್ರೇಮಿಸಿದೆ, ಮದುವೆ ಮಾಡಿಕೊಂಡು ಈ ಮನೆಗೆ ಸೊಸೆಯಾಗಿ ಕರೆತಂದೆ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಅನಾಮಿಕಳ ಕಡೆ ನೋಡ್ತಾರೆ. ಅಮಾಯಕವಾದ ಮುಖ, ಅಚ್ಚವಾದ ಕನ್ನಡತಿಯ ಸೊಗಸಿನಿಂದಿರುತ್ತಾಳೆ ಅನಾಮಿಕ. ಅವರಿಗೆ ಬಹಳ ಹಿಡಿಸುತ್ತಾಳೆ. ಆ ಮನೆಯ ಸೊಸೆಯಾಗಿ ಅನಾಮಿಕಳನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾರೆ. ಅನಾಮಿಕ ಅಡುಗೆ ಕೆಲಸ ಮನೆ ಕೆಲಸ ಮಾಡುತ್ತಾ ಅತ್ತೆಯ ಮೆಚ್ಚುಗೆ ಹೊಂದುತ್ತಾಳೆ. ಅವರು ತೋರಿಸುವ ಪ್ರೇಮಕ್ಕೆ ಮಗಳಾಗುತ್ತಾಳೆ. ಒಂದು ದಿನ ಅನಾಮಿಕ ರಮೇಶ್ ಇಬ್ಬರು ಏಕಾಂತವಾಗಿ ಲಾನ್ನಲ್ಲಿ ಕುಳಿತುಕೊಂಡು ಮಾತನಾಡುತ್ತಿರುತ್ತಾರೆ. ಆಗ ರಮೇಶ್, ಅನಾಮಿಕ ನಿನಗಂತ ಏನಾದರೂ ಕನಸಿದೆಯಾ? ಆ ಮಾತು ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕ. ಅನಾಮಿಕಳನ್ನು ನೋಡಿ ರಮೇಶ್ ಗಾಬರಿಯಾಗ್ತಾನೆ. ಅನಾಮಿಕ ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನಿನ್ನ ಕನಸಿನ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ದಿದ್ರೆ ಹೇಳ್ಬೇಡ. ಅಷ್ಟೇ ಅಲ್ಲದೆ ಹೀಗೆ ಅಳ್ತೀಯಾ ಯಾಕೆ? ನನ್ನ ಕನಸಿನ ಬಗ್ಗೆ ನಿಮ್ಮ ಹತ್ರ ಹೇಳಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀರಿ, ಇಲ್ಲದೆ ಹೋದ್ರೆ ಮತ್ತೆ ನೀವು ಒಪ್ಪಿಕೊಳ್ತೆ ಹೋದ್ರೆ ಮತ್ತೆ ನಾವಿಬ್ಬರು ಬಾಧೆ ಪಡ್ತೀವಿ ಅಂತ ಹೇಳಲಿಲ್ಲ. ಮತ್ತೇನು ಪರವಾಗಿಲ್ಲ ಅನಾಮಿಕ, ಹೇಳು. ಇಷ್ಟಕ್ಕೂ ನಿನ್ನ ಕನಸೇನು? ಪೊಲೀಸ್ ಆಫೀಸರ್ ಆಗ್ಬೇಕನ್ನೋದೇ ನನ್ನ ಕನಸು. ಅದಕ್ಕೆ ನೀವು ನನ್ನನ್ನು ಓದಿಸ್ತೀರಾ? ತಪ್ಪದೆ ಅನಾಮಿಕ. ಆದರೆ ಅಮ್ಮನಿಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾ ಇರೋ. ಈ ವಿಷಯದ ಬಗ್ಗೆ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು. ಮತ್ತೆ ನನಗೆ ಈಗಲೇ ಮಕ್ಕಳು ಬೇಡ ಅನ್ಸುತ್ತೆ ರೀ, ಅದಕ್ಕೆ ಸರಿಯಾದ ಜಾಗ್ರತೆ ತಗೊಳ್ಳೋಣ. ಹಾಗೆ ಅನಾಮಿಕ, ತಪ್ಪದೇ ಕೆಲವು ಜಾಗ್ರತೆ ತೆಗೆದುಕೊಳ್ಳೋಣ. ಶಾರದಾ ಕೋರಿಕೊಂಡ ಹಾಗೆ ಅನಾಮಿಕ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಇರುತ್ತಾಳೆ. ಬೆಳಿಗ್ಗೆ ಎದ್ದು ಬಾಗಿಲು ಗುಡಿಸುತ್ತಾಳೆ, ನೀರು ಚೆಲ್ಲಿ ರಂಗೋಲಿ ಹಾಕುತ್ತಾಳೆ. ಆ ನಂತರ ಅಡುಗೆ ಮನೆಗೆ ಬಂದು ಬಿಸಿ ಬಿಸಿ ಟೀ ಮಾಡಿ ಎಲ್ಲರಿಗೂ ಕೊಡುತ್ತಿರುತ್ತಾಳೆ. ಇದೆಲ್ಲ ನೋಡುತ್ತಾ ಶಾರದಾ ಹಿಗ್ಗಿ ಹೋಗುತ್ತಿರುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಒಂದು ದಿನ ರಾತ್ರಿ ಇಬ್ಬರು ಕಳ್ಳರು ನಡೆದುಕೊಂಡು ಹೋಗುತ್ತಾ ಶಾರದಳ ಮನೆಯನ್ನು ನೋಡುತ್ತಾರೆ. ಏಯ್ ಶಿವ, ಈ ಮನೆ ನೋಡಿದ್ಯಾ? ನೋಡ್ತಿದ್ದೀನೋ, ಆ ಬ್ಯಾಂಕ್ ಮ್ಯಾನೇಜರ್ ಮನೆ ಅಲ್ವಾ? ಹಣ ಒಡವೆ ಬಹಳನೇ ಇರುತ್ತೆ, ಒಂದಿನ ಒಂದು ಕೈ ನೋಡೋಣ. ಈ ದಿನ ಮಾತ್ರ ನಾವು ಅಂದ್ಕೊಂಡು ಮನೆಯೇ ದೋಚೋಣ. ಹೀಗೆ ಮಾತನಾಡಿಕೊಳ್ಳುತ್ತಾ ಕಳ್ಳರು ಹೊರಟು ಹೋಗುತ್ತಾರೆ. ಮಾರನೇ ದಿನ ಸೋಫಾದಲ್ಲಿ ಕುಳಿತ ಶಾರದಳ ಹತ್ತಿರ ಮಗ ರಮೇಶ್ ಬರುತ್ತಾನೆ. ಅಮ್ಮ, ನಿನ್ನ ಹತ್ರ ಅನಾಮಿಕಳ ವಿಷಯ ಮಾತಾಡಬೇಕು. ಏನ್ ಮಗು, ಬಸರಿಯಾಗಿದ್ದಾಳ? ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ? ಹೇಳು ಮಗು. ಸೊಸೆನ್ ಕರ್ಕೊಂಡು ಹೋಗ್ತೀನಲ್ಲ, ಅದಕ್ಕೂ ಮಿಂಚಿದ ಆನಂದ ಏನಿದೆಯೋ ಹೇಳು. ಅದಲ್ಲಮ್ಮ, ಅನಾಮಿಕ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಎಷ್ಟೋ ಕನಸು ಕಂಡಿದ್ದಾಳೆ, ಅದು ನಮ್ಮಿಂದ ತೀರ್ಸ್ಕೋಬೇಕು ಅನ್ಕೊಂಡಿದ್ದಾಳಮ್ಮ. ಆ ಮಾತು ಕೇಳುತ್ತಾಳೆ ಶಾರದಳ ಮೇಲೆ ದೊಡ್ಡ ಬಂಡೆಕಲ್ಲು ಬಿದ್ದ ಹಾಗಾಗುತ್ತದೆ. ಅಷ್ಟೇ, ಏನೂ ಮಾತನಾಡದೆ ಸೋಫಾದಲ್ಲೇ ಹಾಗೆ ಕುಸಿದು ಬೀಳುತ್ತಾಳೆ. ತಕ್ಷಣ ಎಚ್ಚೆತ್ತುಕೊಂಡು ಗಟ್ಟಿಯಾಗಿ ಕೋಪದಿಂದ ಹೀಗನ್ನುತ್ತಾಳೆ, ನಾನು ಒಪ್ಕೊಳ್ಳೋದಿಲ್ವೋ ಸೊಸೆ ಪೊಲೀಸ್ ಆಗೋದು? ನಾನು ಒಪ್ಕೊಳ್ಳೋದಿಲ್ಲ ಅಮ್ಮೋ, ಬೇಡ, ನಿಜವಾಗೂ ಬೇಡ, ನಾನು ಒಪ್ಕೊಳ್ಳಲ್ಲ. ಸರಿ ಅಮ್ಮ, ನಿನಗಿಷ್ಟವಿಲ್ದಿದ್ರೆ ಬೇಡ, ಅನಾಮಿಕಳು ಕೂಡ ಬೇಡ ಅಂತ ಹೇಳ್ತೀನಿ. ಇನ್ನು ಇದೇ ವಿಷಯನ್ನು ರಮೇಶ್ ಅನಾಮಿಕಳ ಹತ್ತಿರ ಹೇಳುತ್ತಾನೆ. ತಾನು ಪೊಲೀಸ್ ಆಫೀಸರ್ ಆಗುವುದು ಅತ್ತೆ ಶಾರದಳಿಗೆ ಇಷ್ಟವಿಲ್ಲ ಎಂದು ತಿಳಿದು ದುಃಖ ಪಡುತ್ತಾಳೆ. ಅದನ್ನು ನೋಡಿ ರಾತ್ರಿ ಹೊತ್ತು ಓದುವ ಕಾಲೇಜ್ ಇರುತ್ತದೆ ಅಂತ ತಿಳಿದುಕೊಳ್ಳುತ್ತಾನೆ ರಮೇಶ್. ಮನೆಯವರಿಗೆ ತಿಳಿಯದೆ ಹಾಗೆ ಜಾಗೃತಿಯಾಗಿ ಅನಾಮಿಕಳನ್ನು ಕರೆದುಕೊಂಡು ನೈಟ್ ಕಾಲೇಜಿಗೆ ಸೇರಿಸುತ್ತಾನೆ. ಹಾಗೆ ಅನಾಮಿಕ ರಾತ್ರಿಯೆಲ್ಲ ಕಾಲೇಜಿನಲ್ಲಿ ಓದುತ್ತಾ ಹಗಲೆಲ್ಲ ಮನೆ ಕೆಲಸಗಳನ್ನು ಮಾಡುತ್ತಾ ಅತ್ತೆ ಶಾರದಳ ಮೆಚ್ಚುಗೆ ಹೊಂದುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಅನಾಮಿಕ ಕಷ್ಟಪಟ್ಟು ಓದುತ್ತಿರುತ್ತಾಳೆ. ಪರೀಕ್ಷೆ ಬರೆಯುವ ದಿನ ಬರುತ್ತದೆ. ಇನ್ನು ಅತ್ತೆಗೆ ಹೇಳಿ ಹೊರಗೆ ಹೋಗಬೇಕು ಎಂದು ಶಾರದಳ ಹತ್ತಿರ ಬರುತ್ತಾಳೆ. ಅತ್ತೆ, ನಾನು ಹೋಗಿ ಅಮ್ಮನ ನೋಡ್ಕೊಂಬರ್ತೀನಿ. ಸರಿ ಸೊಸೆ, ಜಾಗ್ರತೆಯಾಗಿ ಹೋಗ್ಬಾ. ಅನಾಮಿಕ ಅತ್ತೆ ಮಾವನವರ ಕಾಲಿಗೆ ಬಿದ್ದು ಮನೆಯಿಂದ ಹೊರಗೆ ಬರುತ್ತಾಳೆ. ಎಕ್ಸಾಮ್ ಸೆಂಟರ್ಗೆ ಹೋಗ್ತಾಳೆ, ಪರೀಕ್ಷೆ ಬರೆಯುತ್ತಾಳೆ, ಸಂತೋಷವಾಗಿ ತಿರುಗಿ ಬರ್ತಾಳೆ. ಅತ್ತೆ ಟೀ ತಗೊಳ್ಳಿ. ಮಾವಯ್ಯ, ನೀವು ಕೂಡ ಟೀ ತಗೊಳ್ಳಿ.
ಅದೇನೆ ಆಗ್ಲೇ ಬಂದ್ಬಿಟ್ಟೆ? ನಿಮ್ಮ ಅಮ್ಮ ಎಲ್ಲ ಕ್ಷೇಮವಾಗಿದ್ದಾರ? ಹಾ ಇದಾರತ್ತೆ. ಒಂದಿನ ಇದ್ದು ಬರ್ಬೇಕಿತ್ತಲ್ಲ ತಾಯಿ. ನಾನಲ್ಲಿ ಎರಡು ದಿನ ಇದ್ರೆ ಅತ್ತೆಗೆ ಇಲ್ಲಿ ತೊಂದರೆ ಆಗುತ್ತಲ್ಲ ಮಾವಯ್ಯ ಎಂದು ಅನಾಮಿಕ ಅನ್ನುತ್ತಲೇ ಆ ಮಾತಿಗೆ ಶಾರದಳ ಕಣ್ಣಲ್ಲಿ ನೀರು ಬರುತ್ತದೆ. ಯಾಕೆ ಸೊಸೆ, ಈ ಅತ್ತೆ ಅಂದ್ರೆ ಅಷ್ಟು ಅಭಿಮಾನ ನಿಂಗೆ? ಅತ್ತೆ ಇಲ್ಲಿ ಕೂಡ ಅಮ್ಮ ಇರುತ್ತಲ್ಲ ಅತ್ತೆ, ಅದಕ್ಕೆ. ನಾನು ಹೋಗಿ ಅಡುಗೆ ಮಾಡ್ತೀನಿ. ಟಿಫಿನ್ ಏನ್ ಮಾಡು ಅಂತೀರಾ? ನಂಗೆ ಇಡ್ಲಿ ಮಾಡು, ನಿಮ್ಮ ಮಾವನ್ಗೇನೋ ದೋಸೆ ಹಾಕು, ನಿನ್ ಗಂಡನ್ಗೇನ್ ಬೇಕೋ ತಿಳ್ಕೊಂಡು ಹೋಗಿ ಮಾಡಮ್ಮ ಎಂದು ಹೇಳುತ್ತಲೇ ಬೆಡ್ರೂಮ್ನಲ್ಲಿರುವ ಗಂಡ ರಮೇಶನ ಹತ್ತಿರ ಹೋಗಿ ಟಿಫಿನ್ ಬಗ್ಗೆ ತಿಳಿದುಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ ಅನಾಮಿಕ. ಯಾರಿಗೆ ಏನು ಬೇಕೋ ಎಲ್ಲ ಹೇಳಿದರು, ಅದೆಲ್ಲವನ್ನು ಅನಾಮಿಕ ಸಿದ್ಧ ಮಾಡುತ್ತಾಳೆ. ಇನ್ನು ರಿಸಲ್ಟ್ ಬರುವ ದಿನ ಬಂದೇ ಬರುತ್ತದೆ. ಅನಾಮಿಕ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾಳೆ, ಪೊಲೀಸ್ ಆಫೀಸರ್ ಆಗ್ತಾಳೆ. ಸಮಯ ನೋಡಿಕೊಂಡು ಈ ವಿಷಯವನ್ನು ಅತ್ತೆಗೆ ಹೇಳಬೇಕು ಅಂದುಕೊಳ್ಳುತ್ತಾಳೆ. ಇನ್ನು ಆ ದಿನ ರಾತ್ರಿ ಪೊಲೀಸ್ ಡ್ರೆಸ್ ಹಾಕಿಕೊಳ್ಳುತ್ತಾಳೆ ಅನಾಮಿಕ. ಆ ದಿನ ರಾತ್ರಿ ಕಳ್ಳ ಶ್ರೀಕಾಂತ್ ಶಾರದಳ ಮನೆಗೆ ಕಳ್ಳತನ ಮಾಡಲಿಕ್ಕೆ ಬರ್ತಾನೆ. ಮನೆಯಲ್ಲಿ ಬಂದವನು ಫ್ರಿಡ್ಜಲ್ಲಿ ನೋಡ್ತಾನೆ, ತಿನ್ನೋದಕ್ಕೆ ಚಿಕನ್ ಕೂರ ಕಾಣಿಸುತ್ತದೆ, ಮೀನಿನ ಸಾರು ಇರುತ್ತದೆ, ಅವನಿಗೆ ಬಾಯಿಯೂರುತ್ತದೆ. ಅಲ್ಲೇ ನಿಂತುಕೊಂಡು ತಿಂತಾ ಇರ್ತಾನೆ. ಏನೋ ಶಬ್ದವಾಗಿದ್ದರಿಂದ ಶಾರದಾ ಹೇಳ್ತಾಳೆ, ಕಳ್ಳರು ಬಂದಾಗಿದೆ, ಸಮಯಕ್ಕೆ ಸರಿಯಾಗಿ ಮಗ ಕೂಡ ಮನೇನಿಲ್ಲ, ಹೋಗಿ ಅನಾಮಿಕಳನ್ನು ಎಬ್ಬಿಸ್ತೀನಿ ಅಂದುಕೊಂಡು ನಿಧಾನವಾಗಿ ಬಾಗಿಲು ತೆಗೆದು ನೋಡ್ತಾಳೆ. ಕಳ್ಳ ತಿನ್ನುತ್ತಾ ಕಾಣಿಸುತ್ತಾನೆ. ಮನೆಯಲ್ಲಿ ಕಳ್ಳ ಬಂದಿದ್ದಾನೆ ಎಂದು ಗಮನಿಸುತ್ತಾಳೆ ಅನಾಮಿಕ. ತಾನು ಪೊಲೀಸ್ ಡ್ರೆಸ್ ಹಾಕಿಕೊಂಡಿದ್ದನ್ನು ಮರೆತು ಹೋಗಿ ಗನ್ ತೆಗೆದುಕೊಂಡು ಗುರಿ ಇಟ್ಟುಕೊಂಡು ಕಳ್ಳನ ಹತ್ತಿರ ಬರ್ತಾಳೆ. ಆಗಲೇ ಹಾಲ್ಗೆ ಬಂದ ಅತ್ತೆ ಶಾರದ ಲೈಟ್ ಹಾಕುತ್ತಾಳೆ. ಅಷ್ಟೇ ಗನ್ ಹಿಡಿದುಕೊಂಡು ಪೊಲೀಸ್ ಡ್ರೆಸ್ ಹಾಕಿಕೊಂಡು ಅನಾಮಿಕ ಕಾಣಿಸುತ್ತಾಳೆ. ಅನಾಮಿಕ, ನೀನೇನೆ ಈ ಬಟ್ಟೆ ಹಾಕೊಂಡಿದ್ಯಾ? ಅದೇ ಅತ್ತೆ. ಇದೇ ಸಮಯ ಅಂತ ಕಳ್ಳ ಅಲ್ಲಿಂದ ಓಡಿ ಹೋಗುತ್ತಾನೆ. ಇದನ್ನು ಗಮನಿಸಿದ ಅನಾಮಿಕ ಓಡಿ ಹೋಗಿ ಆ ಕಳ್ಳನನ್ನು ಹಿಡಿದುಕೊಳ್ಳುತ್ತಾಳೆ. ಕಳ್ಳನ ಕೈಗೆ ಸಂಕೋಲೆ ಹಾಕಿ ಪೊಲೀಸರಿಗೆ ಫೋನ್ ಮಾಡುತ್ತಾಳೆ. ಪೊಲೀಸರು ಬಂದು ಅನಾಮಿಕಳಿಗೆ ಸಲ್ಯೂಟ್ ಮಾಡಿ ಕಳ್ಳನನ್ನು ಕರೆದುಕೊಂಡು ಹೋಗ್ತಾರೆ. ಇನ್ಸ್ಪೆಕ್ಟರ್ ಅನಾಮಿಕ ಶಾರದಳ ಹತ್ತಿರ ಬರ್ತಾಳೆ. ಶಾರದ ಕೋಪದಿಂದ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಮಾರನೇ ದಿನ ರಮೇಶ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರ್ತಾನೆ. ತಾಯಿ ತಂದೆಯರನ್ನು ಸಮಾಜಾಯಿಸುತ್ತಾನೆ. ಅತ್ತೆ, ನಾನು ನಿಮಗೆ ಭಾಷೆ ಕೊಡ್ತಿದ್ದೀನಿ, ಮೊದಲು ನೀವು, ನಂತರವೇ ನನ್ನ ಈ ಪೊಲೀಸ್ ಡ್ರೆಸ್. ಯಾವತ್ತಿನ ಹಾಗೆ ನಿಮ್ಮನ್ನು ನೋಡ್ಕೋತೀನಿ, ಆ ನಂತರವೇ ಪೊಲೀಸ್ ಡ್ಯೂಟಿ ಮಾಡ್ತೀನಿ. ಇನ್ನು ಆ ಮಾತಿಗೆ ಶಾರದಾ ಪ್ರಸಾದ್ ಇಬ್ಬರು ಸಂತೋಷಿಸುತ್ತಾರೆ. ಆ ಊರಿನಲ್ಲಿ ಶಾರದಳದ್ದೇ ಕಪ್ಪಗಿನ ಕುಟುಂಬ. ಶಾರದಾ, ಅವಳ ಗಂಡ ಪ್ರಸಾದ್, ಮಗ ರಮೇಶ್, ಹೀಗೆ ಮೂವರು ಬಹಳ ಕಪ್ಪಾಗಿರುತ್ತಾರೆ. ಹಾಗೆ ಯಾರಾದರೂ ಶಾರದಳ ಮನೆ ಎಲ್ಲಿದೆ ಅಂತ ಕೇಳಿದರೆ ಯಾವ ಶಾರದಾ ಅಂತ ಕೇಳ್ತಾರೆ. ಅದು ಕಪ್ಪನೆ ಶಾರದಾ ಅಂದರೆ ಹತ್ತಿರವಿದ್ದು ಕರೆದುಕೊಂಡು ಬಂದು ಮನೆ ಹತ್ತಿರ ಬಿಟ್ಟು ಕಪ್ಪನೆ ಶಾರದಳನ್ನು ತೋರಿಸಿ ನಗುತ್ತಾ ಹೋಗುತ್ತಾರೆ. ಅದಕ್ಕೆ ಶಾರದಳಿಗೆ ಕಪ್ಪು ಅಂದರೆ ಹಿಡಿಸುವುದಿಲ್ಲ, ಅಸಲು ಆ ಬಣ್ಣವೆಂದರೆ ಇಷ್ಟವಿರುವುದಿಲ್ಲ. ಬಹಳ ಕೋಪ ಬರುತ್ತದೆ ಕಪ್ಪು ಅಂದರೆ. ಆದರೆ ದೇವರು ಕೊಟ್ಟ ಬಣ್ಣದಿಂದ ಯಾರು ಏನು ಮಾಡಬಲ್ಲರು ಎಂದು ಸಮಾಧಾನಿಸಿಕೊಂಡು ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತಿದ್ದ ಗಂಡ ಪ್ರಸಾದನ ಹತ್ತಿರ ಬರುತ್ತಾಳೆ. ನಿಮ್ದು ಟೀ ಕುಡಿದಾಯ್ತಾ ಇಲ್ವಾ? ಯಾಕ್ ಶಾರದಾ, ಹೊಸ್ದಾಗ ಕೇಳ್ತಾ ಇದ್ದೀರಾ? ಇಷ್ಟು ದಿನವೂ ಬಿಳಿ ಸೊಸೆ ಬೇಕು ಅಂತ ಪ್ರತಿ ಮನೆಗೆ ಹೋಗಿ ಕೇಳ್ಕೊತಾ ಇದ್ವಲ್ಲ, ಅದನ್ನ ಹುಡುಕೋದು ಅನ್ನಲ್ವೇ? ನಿಮ್ಮ ಬೆಳ್ಳಗಿರೋ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸಿ ಅಂತ ಬೇಡ್ಕೊಳ್ಳೋದು ಅಂತಾರೆ. ನೀವು ಬರಬೇಡಿ, ನಾನೇ ಹೋಗಿ ನನ್ನ ಬೆಳ್ಳನೆ ಸೊಸೆನ ಹುಡ್ಕೊಂಬರ್ತೀನಿ. ಸಾರಿ ಶಾರದಾ, ಅದನ್ನು ಹುಡ್ಕೊಳ್ಳೋದು ಅನ್ನೋದು ಬೇಡ್ಕೊಳ್ಳೋದು ಅಂತಾರೆ. ಥ್ಯಾಂಕ್ಸು ಅಂದ ಹೇಳಿ ಶಾರದಾ ಬಾಗಿಲ ಹತ್ತಿರ ಬರುತ್ತಾಳೆ. ಇಷ್ಟರಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಆ ಬಾಗಿಲಿನ ಹತ್ತಿರ ನಿಂತಿರುತ್ತಾನೆ. ಅವನ ಹೆಸರು ಮಾಧವ್ ರಾವ್ ಎಂದು, ಒಬ್ಬ ಬಡ ರೈತ ಎಂದು, ಎಲ್ಲದಕ್ಕಿಂತ ಮುಖ್ಯವಾಗಿ 5 ಹೆಣ್ಣು ಮಕ್ಕಳ ತಂದೆ ಎಂದು ಹೇಳಿಕೊಳ್ಳುತ್ತಾನೆ. ಅದರಲ್ಲೂ 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದೇನೆ ಎಂದು, 3ನೇ ಮಗಳು ಅನಾಮಿಕಳಿಗೆ ನಿಮ್ಮ ಜೊತೆ ಸಂಬಂಧ ಮಾತನಾಡಿಕೊಳ್ಳೋಣ ಅಂತ ಬಂದೆ ಅಂತ ಆ ಮಾಧವಯ್ಯ ವಿವರವಾಗಿ ಹೇಳುತ್ತಾನೆ. ಆದ್ರೆ ನಿಮ್ ಮಗಳು ಅನಾಮಿಕ ಬೆಳ್ಳಗೆ ಇದ್ದಾಳಾ? ಆಕಾಶದಲ್ಲಿರೋ ಚಂದ್ರನಿಗೆ ಏನಾದ್ರೂ ಮಚ್ಚೆ ಇರುತ್ತೆ ಹೊರತು ನನ್ನ ಮಗಳ ಅಂದಕ್ಕೆ ಒಂದು ಚೂರು ಮಚ್ಚೆ ಇಲ್ಲಮ್ಮ ಎಂದು ಮಾಧವಯ್ಯ ಹೇಳುತ್ತಲೇ ಶಾರದಳ ಮುಖ ಹೂವಿನ ಹಾಗೆ ನಗುತ್ತಾ ಅರಳಿಕೊಳ್ಳುತ್ತದೆ. ಅಲ್ಲಿಯವರೆಗೂ ಇರದ ಮರ್ಯಾದೆ, ಅಂದವಾದ ಮಗಳು ಇದ್ದಾಳೆ ಅಂತ ಹೇಳುತ್ತಲೇ ಶಾರದಳಿಗೆ ಮರ್ಯಾದೆ ನೆನಪಿಗೆ ಬಂದು ತಕ್ಷಣ ಹೀಗಂತಾಳೆ, ಅಯ್ಯೋ ಅಣ್ಣಯ್ಯ, ಹಾಗೆ ಹೊರಗೆ ನಿಂತಿದ್ದೀರಾ, ಒಳಗೆ ಬನ್ನಿ ಅನ್ನುತ್ತಾ ಆಹ್ವಾನಿಸುತ್ತಾ ಟೀ ತಂದು ಕೊಡುತ್ತಾಳೆ.
ಪ್ರಸಾದನಿಗೆ ಅದು ಹಿಡಿಸುವುದಿಲ್ಲ. ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಗುತ್ತಿರುವ ಶಾರದಳನ್ನು ಮನಸಾರೆ ಬಯ್ಯುತ್ತಾನೆ. ರಮೇಶ್ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ, ಮೇಲಾಗಿ ಮೆಚ್ಚಿಕೊಳ್ಳುತ್ತಾರೆ. ಅಂದವಾಗಿ ಬೆಳ್ಳಗೆ ಇರುವ ಅನಾಮಿಕಳನ್ನು ನೋಡಿದಾಗಿನಿಂದ ಹಿಗ್ಗಿ ಹೋಗುತ್ತಿರುತ್ತಾಳೆ ಶಾರದ. ಇನ್ನು ಊರೆಲ್ಲ ನೋಡುತ್ತಿದ್ದ ಹಾಗೆ ದೊಡ್ಡ ಚಪ್ಪರ ಹಾಕಿ ತನಗೆ ಎಷ್ಟು ಬೆಳ್ಳನೆ ಅಂದವಾಗಿರುವ ಹುಡುಗಿ ಸೊಸೆಯಾಗಿ ಬಂದಿದ್ದಾಳೆ ಎಂದು ತೋರಿಸಬೇಕು. ಇನ್ನು ಎಲ್ಲರೂ ನೋಡುತ್ತಿದ್ದ ಹಾಗೆ ಅನಾಮಿಕ ರಮೇಶರ ಮದುವೆ ಘನವಾಗಿ ನೆರವೇರುತ್ತದೆ. ಸೊಸೆಗೆ ಯಾವ ಕೆಲಸವನ್ನೂ ಮಾಡಲು ಬಿಡದೆ ಎಲ್ಲ ಕೆಲಸವನ್ನು ತಾನೇ ಮಾಡುತ್ತಿದ್ದಳು ಶಾರದ. ನೋಡು ಸೊಸೆ, ನೀನು ಮನೆ ಕೆಲಸ ಮಾಡದೇ ಇದ್ರೂ ನಾನು ದುಃಖ ಪಡಲ್ಲ, ಅದು ನಾನು ಮಾಡ್ಕೋತೀನಿ. ನೀನು ಮಾತ್ರ ವರ್ಷದ ಮುಗಿಯೋದ್ರೊಳಗೆ ಮುದ್ದಾಗಿರುವ, ನಿನ್ನಂತ ಬಣ್ಣವಿರುವ ಮುದ್ದಾದ ಮೊಮ್ಮಗನೋ ಮೊಮ್ಮಗಳನ್ನು ಕೊಟ್ಟೆ ಅಂದ್ರೆ ಅವರಿಗೆ ಒಂದು ಎರಡು ಎಲ್ಲ ನಾನೇ ನೋಡ್ಕೋತೀನಿ, ನೀನು ಹಾಲು ಮಾತ್ರ ಕೊಟ್ರೆ ಸಾಕೆ ಎಂದು ಸೊಸೆಗೆ ಹೇಳುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತದೆ. ಅನಾಮಿಕ ಕೆಲವು ದಿನಕ್ಕೆ ಗರ್ಭವತಿಯಾಗುತ್ತಾಳೆ. ಶಾರದ ಸಂತೋಷದಿಂದ ಅಡಿಗೆ ಮನೆ ಕೆಲಸ ಚಕಚಕ ಮಾಡುತ್ತಾ ಸೊಸೆಯನ್ನು ಪ್ರೇಮದಿಂದ ನೋಡ್ಕೋತಾಳೆ. ಅನಾಮಿಕಳ ಡೆಲಿವರಿ ಆಗುವ ದಿನ ಬಂದೇ ಬರುತ್ತದೆ. ಸೊಸೆ ಅನಾಮಿಕ ಆಪರೇಷನ್ ಥಿಯೇಟರ್ ಒಳಗೆ ಹೋಗುತ್ತಾಳೆ. ಒಂದು 10 ನಿಮಿಷದ ನಂತರ ಆಪರೇಷನ್ ಥಿಯೇಟರ್ ಮುಂದೆ ಕುಳಿತಿರುವ ಪ್ರಸಾದ್ ಶಾರದಾ ರಮೇಶರಿಗೆ ಮಗುವಿನ ಅಳು ಕೇಳಿಸುತ್ತದೆ. ಯಾವಾಗ ಯಾವಾಗ ತನಗೆ ಹುಟ್ಟಿದ ಮೊಮ್ಮಗನನ್ನು ನೋಡಬೇಕೋ ಎಂದು ಶಾರದ ಆನಂದ ಪಡ್ತಾ ಇರ್ತಾಳೆ. 1/2 ಗಂಟೆ ನಂತರ ಅನಾಮಿಕಳನ್ನು ಹುಟ್ಟಿದ ಮಗುವನ್ನು ಒಂದು ರೂಮಿಗೆ ಬದಲಿಸುತ್ತಾರೆ. ಶಾರದ ಗಬಗಬ ಅಂತ ಹೋಗಿ ನೋಡ್ತಾಳೆ. ಅನಾಮಿಕ ಪಕ್ಕದಲ್ಲಿ ಕಪ್ಪಾಗಿ ಹುಟ್ಟಿದ ಮೊಮ್ಮಗ ಕಾಣಿಸ್ತಾನೆ. ಅಷ್ಟೇ, ಶಾರದಾಳ ಎದೆ 4 ಚೂರಾಗುತ್ತದೆ. ಕಣ್ಣೀರು ಹಾಕಿಕೊಂಡು ಅಲ್ಲಿಂದ ಹೊರಗೆ ಬರ್ತಾಳೆ. ಪ್ರಸಾದ್ ರಮೇಶ್ ಹೋಗಿ ತಮ್ಮ ಹಾಗೆ ತಮ್ಮ ವಾರಸ ಕೂಡ ಕಪ್ಪಗೆ ಇದ್ದಾನೆ ಅಂತ ಸಂಭ್ರಮ ಪಡ್ತಾ ಇರ್ತಾರೆ. 2 ದಿನ ಕಳೆದ ನಂತರ ಅನಾಮಿಕಳನ್ನು ಹಾಸ್ಪಿಟಲ್ನಿಂದ ಮನೆಗೆ ಕರೆ ತರ್ತಾರೆ. ಶಾರದ ಮೊದಲಿನ ಹಾಗೆ ಪ್ರೇಮದಿಂದ ಮಾತನಾಡುತ್ತಿರಲಿಲ್ಲ. ಈಗ ಕಟುವಾಗಿ ಮಾತಾಡುತ್ತಾಳೆ ಅನಾಮಿಕಳ ಹತ್ತಿರ. ಎಲ್ಲ ಕೆಲಸಗಳು ಅನಾಮಿಕಳ ಹತ್ತಿರನೇ ಹತ್ತಿರದಿಂದ ನಿಂತು ಮಾಡಿಸುತ್ತಾಳೆ. ಅಷ್ಟೇ ಅಲ್ಲ, ಶಾರದ ಈಗ ಚುಚ್ಚು ಮಾತುಗಳಿಂದ ಅನಾಮಿಕಳನ್ನು ನೋಯಿಸುತ್ತಿರುತ್ತಾಳೆ. ಅನಾಮಿಕ ಎದ್ದಾಗಿನಿಂದ ಮಲಗುವವರೆಗೂ ಕಣ್ಣೀರಿನಿಂದಲೇ ಕೆಲಸವೆಲ್ಲ ಮಾಡುತ್ತಾ ದುಃಖ ಪಡ್ತಾ ಇರ್ತಾಳೆ. ಕಪ್ಪಗೆ ಹುಟ್ಟಿದ ಮೊಮ್ಮಗ ಎಷ್ಟು ಅತ್ತರೂ ಕೂಡ ಶಾರದ ನಿಜಕ್ಕೂ ಎತ್ತಿಕೊಳ್ಳುವುದೇ ಇಲ್ಲ, ಹಕ್ಕಿ ಕೂಡ ಕರೆದುಕೊಳ್ಳುತ್ತಿರಲಿಲ್ಲ. ಯಾಕತ್ತೆ ಅಷ್ಟೆಲ್ಲ ದುಃಖ ಪಡ್ತಿದ್ದೀರಾ? ಯಾವ ಬಣ್ಣದಲ್ಲಿ ಹುಟ್ಟಿದ್ರು ನಿಮ್ಮ ಮೊಮ್ಮಗೂನೇ ಅಲ್ವಾ? ನಿಮ್ಮ ಬಣ್ಣ ಬಂದಿದ್ದಕ್ಕೆ ಸಂತೋಷ ಪಡಬೇಕು ಹೊರತು ಹೀಗೆ ದುಃಖ ಪಡುತ್ತಾ ಪರಕೀಯರ ಹಾಗೆ ನೋಡುವುದು, ದೂರವಾಗಿರುವುದು ಅಷ್ಟು ಒಳ್ಳೆಯದಲ್ಲ ಎಂದು ಅನಾಮಿಕ ಹೇಳುವ ಹೊತ್ತಿಗೆ ಅನಾಮಿಕಳನ್ನು ಶಾರದ ಕೋಪದಿಂದ ಹೊಡೆಯುತ್ತಾ ಬಡಿಯುತ್ತಿರುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಅನಾಮಿಕ ಮತ್ತೆ ಗರ್ಭವತಿಯಾಗುತ್ತಾಳೆ. ಶಾರದಳಿಗೆ ಮತ್ತೆ ಬೆಳ್ಳಗಿನ ಮೊಮ್ಮಗನೋ ಮೊಮ್ಮಗಳೋ ಅಂತ ಆಸೆ ಹುಟ್ಟುತ್ತದೆ. ಡೆಲಿವರಿಗೆ ಸಿದ್ಧವಾಗಿರುವ ಸೊಸೆ ಹತ್ತಿರ ಬರುತ್ತಾಳೆ ಶಾರದ. ನೋಡು ಸೊಸೆ, ಈ ಸಲವಾದರೂ ಬೆಳ್ಳಗಿರುವ ಮೊಮ್ಮಗನೋ ಮೊಮ್ಮಗಳು ಯಾರಾದರೂ ನನಗೆ ಸರಿ ಸೊಸೆ, ಆದರೆ ನನ್ನ ಕೈಯಲ್ಲಿ ಇಡಬೇಕು, ನನ್ನ ಆಸೆ ತೀರಿಸು ಎಂದು ಶಾರದ ಹೇಳುತ್ತಾಳೆ. ಅನಾಮಿಕಳಿಗೇನೋ ಇನ್ನೂ ಭಯವಾಗುತ್ತದೆ. ಒಂದು ವೇಳೆ ಹುಟ್ಟುವ ಮಗು ಕಪ್ಪಗೆ ಹುಟ್ಟಿದರೆ ಏನು ಪರಿಸ್ಥಿತಿ ಅಂತ ಆಲೋಚಿಸುತ್ತಾಳೆ. ಆಟೋದಲ್ಲಿಯೇ ಹಾಸ್ಪಿಟಲ್ಗೆ ಹೋಗ್ತಾಳೆ. ಅನಾಮಿಕಳಿಗೆ ನೋವು ಶುರುವಾಗುತ್ತದೆ. ಆಪರೇಷನ್ ರೂಮ್ನ ಹತ್ತಿರ ಪ್ರಸಾದ್ ರಮೇಶ್ ಕುಳಿತುಕೊಂಡಿರುತ್ತಾರೆ. ಈ ಸಲ ಶಾರದ ಹಾಸ್ಪಿಟಲ್ಗೆ ಬರುವುದಿಲ್ಲ. ಹೆಣ್ಣು ಮಗು ಹುಟ್ಟುತ್ತದೆ, ಕಪ್ಪಾಗಿ ಹುಟ್ಟುತ್ತದೆ. ಈ ವಿಷಯ ಪ್ರಸಾದ್ ಮನೆಗೆ ಫೋನ್ ಮಾಡಿ ಶಾರದಳಿಗೆ ಹೇಳ್ತಾನೆ. ಶಾರದ ದುಃಖ ಪಡುತ್ತಾ ಕಣ್ಣೀರು ಹಾಕುತ್ತಾಳೆ. 1-2 ದಿನದ ನಂತರ ಅನಾಮಿಕ 2ನೇ ಹೆರಿಗೆಯಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನು ಇಟ್ಟುಕೊಂಡು ಮನೆಗೆ ಬರುತ್ತಾಳೆ. ಶಾರದ ಕೋಪದಿಂದ ಬಾಗಿಲ ಹತ್ತಿರ ನಿಂತಿರುತ್ತಾಳೆ. ಕಪ್ಪನೆ ಮಗುವನ್ನು ಎತ್ಕೊಂಡು ಈ ಬೆಳ್ಳಗಿನ ಸೊಸೆ ನಮ್ಮ ಮನೆಯೊಳಗೆ ಕಾಲಿಡೋದು ನಂಗೆ ಇಷ್ಟವಿಲ್ಲ. ನಾನು ಮತ್ತೆ ನನ್ನ ಮಗನಿಗೆ ಇನ್ನೊಂದು ಬೆಳ್ಳಗಿನ ಹುಡುಗಿ ಜೊತೆ ಮದುವೆ ಮಾಡಿಸ್ತೀನಿ. ಬೆಳ್ಳಗಿರುವ ಮೊಮ್ಮಗನನ್ನ ಬೆಳ್ಳಗಿರುವ ಮೊಮ್ಮಗಳನ್ನೇ ಎತ್ಕೋತೀನಿ. ನೀನು ಹೊರಗಿನಿಂದ ಹೊರಗೆ ಹೊರಟೋಗು ಎಂದು ಅನ್ನುತ್ತಿರುವ ಶಾರದಳ ಹತ್ತಿರ ಪ್ರಸಾದ್ ರಮೇಶ್ ಇಬ್ಬರು ಬರುತ್ತಾರೆ. ಶಾರದ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕೇಳಿ, ಹೇಳ್ತೀನಿ. ರಮೇಶ್ ಯಾರು? ಅವನ್ಯಾಕೆ ಕಪ್ಪಗೆ ಹುಟ್ಟಿದಾನೆ? ಇದೇನು ಹುಚ್ಚುಚ್ಚಾಗಿ ಪ್ರಶ್ನೆ? ಅವನನ್ನ ಮಗ ನೀವು, ನಾನು ಕಪ್ಪಗೆ ಇದ್ದಿದ್ರಿಂದ ನಮ್ಮ ಮಗ ಕಪ್ಪಗೆ ಹುಟ್ಟತಾನೆ ಹೊರತು ಬೆಳ್ಳಗೆ ಯಾಕೆ ಹುಟ್ಟತಾನೆ? ಯಾಕೆ ಬೆಳ್ಳಗೆ ಹುಟ್ಟಬಾರ್ದು? ನಮ್ಮ ಜೀನ್ಸ್ಗಳು ಒಂದೇ ತರ ಇರ್ಬೇಕಾದ್ರೆ ಮಗ ಬೆಳ್ಳಗೆ ಹೇಗೆ ಹುಟ್ಟತಾನೆ ಹೇಳಿ? ಹಾಗಾದ್ರೆ ನಮ್ಮ ಮಗ ಕಪ್ಪು, ಅವನ ಹೋಲಿಕೆಯಿಂದ ಅವನ ಮಕ್ಕಳು ಕಪ್ಪಗೆ ಯಾಕೆ ಹುಟ್ಟಬಾರ್ದು ಹೇಳು. ತನ್ನ ಗಂಡ ಪ್ರಸಾದ್ ಕೇಳಿದ ಪ್ರಶ್ನೆಗೆ ಶಾರದ ಉತ್ತರಿಸಲಾರದೆ ಹೋಗುತ್ತಾಳೆ. ನೋಡು ಶಾರದ, ನಮ್ಮ ಮಗನಿಗೆ ನಮ್ಮ ಜೀನ್ಸ್ಗಳು ಬಂದು ಹೇಗೆ ಕಪ್ಪಿಗೆ ಹುಟ್ಟಿದ್ದಾನೋ ಅವನ ಮಕ್ಕಳಿಗೆ ಕೂಡ ಅವನ ಜನ್ಯ ಪ್ರಕಾರನೇ ಕಪ್ಪಗೆ ಹುಟ್ಟಿದ್ದಾರೆ. ಆದರೂ ಹುಟ್ಟು ಸಾವು ಎರಡು ನಮ್ಮ ಕೈಯಲ್ಲಿ ಇಲ್ವಲ್ಲ ಶಾರದ, ಆ ದೇವರ ಕೈಯಲ್ಲಿ ಇರುತ್ತೆ. ಇಲ್ಲಿ ತಪ್ಪು ಮಾಡಿರೋದು ಮಗ ಸೊಸೆ ಅಲ್ಲ, ಆ ದೇವರು. ನಿನಗೆ ಕೋಪ ಇದ್ರ ಆವೇಶವಿದ್ರು ಆ ದೇವರ ಮೇಲೆ ತೀರಿಸ್ಕೊ ಹೋಗು
ಎಂದು ಹೇಳುತ್ತಲೇ ಶಾರದಾ ಆಲೋಚನೆಯಲ್ಲಿ ಬೀಳ್ತಾಳೆ. ತನ್ನ ಗಂಡ ಹೇಳಿದ ಮಾತುಗಳಲ್ಲಿರುವ ಸತ್ಯವನ್ನು ಅಸಲು ನಿಜವನ್ನು ಗ್ರಹಿಸುತ್ತಾಳೆ. ಅನಾಮಿಕಳನ್ನು ಸೊಸೆಯಾಗಿ ಮನೆಯೊಳಗೆ ಕರೆತರುತ್ತಾಳೆ. ಆ ನಂತರ ಮನೆಯೆಲ್ಲ ಮೊಮ್ಮಗ ಮೊಮ್ಮಗಳು ಮಾಡುವ ಚೇಷ್ಟೆಯಿಂದ ತುಂಬಿ ಹೋಗುತ್ತದೆ. ಆ ನಂತರ ಎಲ್ಲರೂ ಆನಂದವಾಗಿ ಸೇರಿ ಹೋಗುತ್ತಾರೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.